ಸ್ಟೂಡೆಂಟ್ಸ್ 2014 ಫ್ರೆಷರ್ಸ್ ಗೆ ಓಕೆನಾ ಒಂದು 6 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕ್ವೆಶ್ಚನ್ ಇದೆ ಕಾಸ್ಟ್ ಶೀಟ್ ಮೇಲೆ ಫಸ್ಟ್ ವರ್ಕ್ ಬ್ರಾನ್ ಕ್ವೆಶ್ಚನ್ ಕ್ಯಾಲ್ಕುಲೇಟ್ ಟೋಟಲ್ ಫ್ಯಾಕ್ಟರಿ ಕಾಸ್ಟ್ ಪರ್ ಯೂನಿಟ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಸೊ ಟೋಟಲ್ ಫ್ಯಾಕ್ಟರಿ ಕಾಸ್ಟ್ ಎಷ್ಟು ಫ್ಯಾಕ್ಟರಿ ಕಾಸ್ಟ್ ಪರ್ ಯೂನಿಟ್ ಎಷ್ಟು ಫ್ಯಾಕ್ಟರಿ ಕಾಸ್ಟ್ ವರೆಗೆ ಕೇಳಿರೋದು ಅದಕ್ಕೆ ಮುಂಚೆ ಏನು ಕೇಳಿಲ್ಲ ಸೊ ಇದು ತುಂಬಾ ಈಸಿ ಎಲ್ಲೇ ಐಟಮ್ಸ್ ನಲ್ಲಿ ಮುಂದೋಗುತ್ತೆ ನೋಡಿ ನಂಬರ್ ಆಫ್ ಯೂನಿಟ್ಸ್ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ ಎಷ್ಟು ಕೊಟ್ಟಿದ್ದಾನಪ್ಪ 10,000 ಯೂನಿಟ್ಸ್ ಕೊಟ್ಟಿದ್ದಾನೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ ಎಷ್ಟು ಕೊಟ್ಟಿದ್ದಾನೆ 1 lakh ಡೈರೆಕ್ಟ್ ವೇಜಸ್ 50,000 ಡೈರೆಕ್ಟ್ ಎಕ್ಸ್ಪೆನ್ಸಸ್ 30,000 ಫ್ಯಾಕ್ಟರಿ ಓವರ್ ಹೆಡ್ಸ್ 1,20,000 ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ 2,000 ಯೂನಿಟ್ಸ್ ರುಪೀಸ್ 60,000 ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ 3,000 ಯೂನಿಟ್ಸ್ ಅಂತ ಹೇಳಿದ್ದಾರೆ ಕರೆಕ್ಟಾ ಎಲ್ಲ ಅವನೇ ಕೊಟ್ಬಿಟ್ಟಿದ್ದಾನೆ ನಮ್ಗೆ ಏನ್ ಚಿಂತೆ ಏನು ಈಗ ನಾವೇನ್ ಮಾಡಬೇಕು ಅಂದ್ರೆ ಫಸ್ಟ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಏನಿದು ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಎಷ್ಟು ಕೊಟ್ಟಿದ್ದಾನೆ 1 lakh ರೂಪಾಯಿ ಕೊಟ್ಟಿದ್ದಾನೆ ಕರೆಕ್ಟಾ ಎಷ್ಟು ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 10,000 ಲೀಟರ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 1 ಯೂನಿಟ್ ಎಷ್ಟು ಆಗುತ್ತೆ 100 ರೂಪೀಸ್ 10 ರೂಪೀಸ್ ಆಗುತ್ತೆ 10,000 ಯೂನಿಟ್ಸ್ ಆಗುತ್ತೆ ಸೊ ಇದಕ್ಕೆ ಏನ್ ಆಡ್ ಮಾಡಬೇಕು ಡೈರೆಕ್ಟ್ ವೇಜಸ್ ನ ಆಡ್ ಮಾಡಬೇಕು ಡೈರೆಕ್ಟ್ ವೇಜಸ್ ಎಷ್ಟಿದೆ 50,000 ಇದೆ ಇದು 10,000 ಯೂನಿಟ್ಗೆ 1 ಯೂನಿಟ್ಗೆ 5 ರೂಪೀಸ್ ಖರ್ಚಾಗುತ್ತೆ ಹಾಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಕರೆಕ್ಟಾ ಮಧು ಓದ್ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದೀವಿ ಕರೆಕ್ಟಾ ಈ ಪ್ರಾಬ್ಲಮ್ ನ ಕೊಟ್ಟಿದ್ದಾರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ 30,000 ಹೇಳಿದ್ದಾನೆ 10,000 ಯೂನಿಟ್ ಗೆ 1 ಯೂನಿಟ್ ಎಷ್ಟು ಆಗುತ್ತೆ 3 ರೂಪೀಸ್ ಆಗುತ್ತೆ ಅಲ್ಲಿಗೆ ಟೋಟಲ್ 18 ರೂಪೀಸ್ ಪರ್ ಯೂನಿಟ್ 1,80,000 ರೂಪೀಸ್ ಟೋಟಲ್ ಕಾಸ್ಟ್ ಇದನ್ನ ಏನಂತ ಕರೆಯಲಪ್ಪ ಪ್ರೈಮ್ ಕಾಸ್ಟ್ ಅಂತ ಕರೆಯೋಣ ಪ್ರೈಮ್ ಕಾಸ್ಟ್ ಕರೆಕ್ಟಾ ಇದಕ್ಕೆ ಏನ್ ಆಡ್ ಮಾಡ್ಬೇಕಪ್ಪ ಫ್ಯಾಕ್ಟರಿ ಓವರ್ ಹೆಡ್ಸ್ ನ ಆಡ್ ಮಾಡ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಎಷ್ಟು ಕೊಟ್ಟಿದ್ದಾನೆ ಫ್ಯಾಕ್ಟರಿ ಓವರ್ ಹೆಡ್ಸ್ 1,20,000 ಕೊಟ್ಟಿದ್ದಾನೆ ಕರೆಕ್ಟಾ ಸೊ 1,20,000 ರುಪೀಸ್ ನ ಆಡ್ ಮಾಡಿ 1,20,000 10,000 ಯೂನಿಟ್ಸ್ ಆದ್ರೆ 1 ಯೂನಿಟ್ ಎಷ್ಟಪ್ಪ ಆಗುತ್ತೆ 12 ರುಪೀಸ್ ಆಗುತ್ತೆ ಕರೆಕ್ಟಾ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ 3 lakh ರುಪೀಸ್ ಆಯ್ತು ಇದು 30 ರುಪೀಸ್ ಆಯ್ತು ಇದು ಏನ್ ಬಂತು ಫ್ಯಾಕ್ಟರಿ ಕಾಸ್ಟ್ ಅವನ್ ಕೇಳಿರೋದೇನು ಫ್ಯಾಕ್ಟರಿ ಕಾಸ್ಟ್ ಹೌದಾ ಸರ್ ಹಾಗಾದ್ರೆ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಏನ್ ಮಾಡೋದು ನೀವೇನು ಮಾಡಕ್ ಹೋಗ್ಬೇಡಿ ಇದನ್ನ ಏನಂತ ಕರೀರಿ ಗ್ರಾಸ್ ಫ್ಯಾಕ್ಟರಿ ಕಾಸ್ಟ್ ಅಂತ ಕರೀರಿ ಏನಂತ ಕರೆಯೋಣ ಗ್ರಾಸ್ ವರ್ಕಿಂಗ್ ಫ್ಯಾಕ್ಟರಿ ಕಾಸ್ಟ್ ಇದಕ್ಕೆ ಆಂಡ್ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆಯಪ್ಪ 60,000 ಇದೆ ಎಷ್ಟಿದೆ 60,000 ದಯವಿಟ್ಟು ಇದನ್ನ ಪರ್ ಯೂನಿಟ್ ಮಾಡಕ್ ಹೋಗ್ಬೇಡಿ ಯಾವಾಗ್ಲೂ ಅಷ್ಟೇ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ವರ್ಕ್ ಇನ್ ಪ್ರೋಗ್ರೆಸ್ ಆಗ್ಲಿ ಅಥವಾ ಕ್ಲೋಸ್ ಫಿನಿಶ್ ಗೂಡ್ಸ್ ಆಗ್ಲಿ ಪರ್ ಯೂನಿಟ್ ಮಾಡಬಾರ್ದು ಓಕೆನಾ ಈಗ ಎಷ್ಟ್ ಬರುತ್ತಪ್ಪ 60,000 ಬರುತ್ತೆ ಕರೆಕ್ಟಾ ಇದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ವರ್ಕ್ ಇನ್ ಪ್ರೋಗ್ರೆಸ್ ಕರೆಕ್ಟಾ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಂತ ಹೇಳಿದನಪ್ಪ 3,000 ಯೂನಿಟ್ಸ್ ಅಂತ ಹೇಳಿದ್ದಾರೆ ಈಗ ಈ 3,000 ಯೂನಿಟ್ಸ್ ಎಷ್ಟು ರೂಪಾಯಿ ಬೆಲೆ ಬರುತ್ತೆ ನಮಗ್ ಗೊತ್ತಿಲ್ಲ ಅದನ್ನ ನಾವು ಫ್ಯಾಕ್ಟರಿ ಕಾಸ್ಟ್ ಎಷ್ಟಪ್ಪ ಬಂದಿದೆ ಆವರೇಜ್ 30 ರುಪೀಸ್ ಬಂದಿದೆ 30 ರುಪೀಸ್ ಮೇಲೆ ಮಾಡ್ತು ಎಷ್ಟಾಯ್ತು 90,000 ಆಯ್ತು ಕರೆಕ್ಟ್ ಏನಪ್ಪ ಹಾಗಾದ್ರೆ ಟೋಟಲ್ ಎಷ್ಟಾಯ್ತಪ್ಪ ಮೈನಸ್ ಮಾಡಿದ್ರೆ 2,70,000 ಆಯ್ತು ಕರೆಕ್ಟಾ ಸರ್ ಪರ್ ಯೂನಿಟ್ ಹೆಂಗ್ ಸರ್ ಮಾಡೋದು ಅದು ಬಿಗ್ ಕ್ವಶನ್ ಕರೆಕ್ಟಾ ನೋಡಿ 10,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ ಅದರಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿತ್ತು 4,000 ಇತ್ತ 2,000 ಇತ್ತು 2,000 ಇತ್ತು ಟೋಟಲ್ ಮಾಡಿದ್ರೆ ಎಷ್ಟಾಯ್ತು 12,000 ಆಯ್ತು ಇದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆಯಪ್ಪ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಾಯ್ತಪ್ಪ 9,000 ಕರೆಕ್ಟಾ ನೀವು ಬರೀಲ್ಲ ಯೂನಿಟ್ಸ್ ಪ್ರೊಡ್ಯೂಸ್ಡ್
ಏನಿದು ಯೂನಿಟ್ಸ್ ಪ್ರೊಡ್ಯೂಸ್ಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಆಡ್ ಮಾಡಬೇಕು ಹೌದಾ ಆಮೇಲೆ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ನ ಏನ್ ಮಾಡಬೇಕು ಮೈನಸ್ ಮಾಡಬೇಕು ಇದು ಮೈನಸ್ ಇದು ಪ್ಲಸ್ ಓಕೆನಾ ಈಗ ಎಷ್ಟು ಬಂತು 9000 ಯೂನಿಟ್ಸ್ ನೋಡಿ 2,70,000 ಡಿವೈಡೆಡ್ ಬೈ 9000 ಎಷ್ಟಪ್ಪ ಬರುತ್ತೆ ಬರ್ತಾ ಇದೆಯಾ ಆನ್ಸರ್ ಸೊ ಇಲ್ಲಿ ಏನ್ ಆನ್ಸರ್ ಬರುತ್ತೆ ಇಲ್ಲೂ ಕೂಡ ಅದೇ ಬರುತ್ತೆ ಇದನ್ನೇ ನಾವು ಏನಂತ ಕರೆಯೋಣ ಫ್ಯಾಕ್ಟರಿ ಕಾಸ್ಟ್ ಏನಂತ ಕರೆಯೋಣ ಹಾಗಾದ್ರೆ ಅವನು ಕೇಳಿರೋ ಕ್ವಶನ್ ಟೋಟಲ್ ಫ್ಯಾಕ್ಟರಿ ಕಾಸ್ಟ್ ಇಸ್ 2,70,000 ಫ್ಯಾಕ್ಟರಿ ಕಾಸ್ಟ್ ಪರ್ ಯೂನಿಟ್ ಇಸ್ 30 ರೂಪೀಸ್ ಇದಕ್ಕೆ ಎಷ್ಟು ಮಾರ್ಕ್ಸ್ 6 ಮಾರ್ಕ್ಸ್ ಇದು 2014 ಅಲ್ಲಿ ಓಕೆನಾ ಫ್ರೆಷರ್ಸ್ ಗೆ ಕೇಳಿರ್ತಾರೆ ಇಂದಿನ ಪ್ರಾಬ್ಲಮ್ ಮಾಡಿರೋದು ರಿಪೀಟರ್ಸ್ ಓಕೆನಾ ಬರ್ತೀನಿ